ಪ್ರತಿ ಹಳ್ಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗಿ ಬರಲು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸರ್ಕಾರಿ ಬಸ್ ವ್ಯವಸ್ಥೆ ಕಲ್ಪಿಸಿ ಕೆಎಸ್ಆರ್ಟಿಸಿ ಬಸ್ ಅಧಿಕಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಸೂಚನೆ ನಂದಿ ಹಿಲ್ಸ್ಗೆ ಜಾಲಿ ರೈಡ್ ಹೋಗಿ ವಾಪಸ್ ಬರುವಾಗ ಕೆರೆಯಲ್ಲಿ ಈಜಾಡಲು ಹೋದ ನಾಲ್ವರು ಸ್ನೇಹಿತರು ನೀರು ಪಾಲು ವಿನಾಕಾರಣ ಪ್ರಕರಣ ದಾಖಲಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ ಪೊಲೀಸ್ ಅಧಿಕಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ತಾಕೀತು ಕಾರ್ಯಕ್ರಮಗಳಿಗೆ ಬ್ಯಾನರ್ ಫ್ಲೆಕ್ಸ್ ಬಂಡಿಂಗ್ ಸುಮ್ಮನೆ ಹಾಕಿದ್ರೆ ಕಿತ್ತು ಬಿಸಾಕಿ ನಗರಸಭೆಯ ಅಧಿಕಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಸೂಚನೆ ನಮಸ್ಕಾರ ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ ನಾನು ಪತಿಗೌಡ ಪ್ರತಿ ಹಳ್ಳಿಗೂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಶಾಲಾ ಕಾಲೇಜುಗಳಿಗೆ ಹೋಗಲು ಸರಿಯಾದ ಸಮಯಕ್ಕೆ ಸರ್ಕಾರಿ ಬಸ್ ಹೋಗಬೇಕು ಇಲ್ಲಾಂದ್ರೆ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ಕೆಎಸ್ಆರ್ಡಿಸಿ ಅಧಿಕಾರಿಗಳಿಗೆ ಸೂಚನೆ ಮಾಡಿದರು ಕೆಎಸ್ಆರ್ಟಿಸಿ ಇರೋದು ಜನರ ಸೇವೆಗೆ ಅಲ್ವಾ ನಾವು ನಿಮ್ಮನ್ನ ಪ್ರಾಫಿಟ್ ಕೊಡಿ ಅಂತ ನಾವು ಯಾವತ್ತೂ ನಿಮ್ಮನ್ನು ಕೇಳಿಲ್ಲ ಜನರ ಸೇವೆ ಮಾಡಿ ಶಾಸಕ ಪ್ರದೀಪ್ ಈಶ್ವರ್ ಚುನಾವಣಾ ಸಂದರ್ಭದಲ್ಲಿ ಪ್ರತಿ ಹಳ್ಳಿಗೂ ಶಾಲಾ ಕಾಲೇಜುಗಳಿಗೆ ಸೂಕ್ತ ಸಮಯಕ್ಕೆ ಹೋಗಲು ಬಸ್ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದರು ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಡಳಿತ ಭವನದಲ್ಲಿ ನಡೆದ ತ್ರೈಮಾಸಿಕ ಸಭೆಯಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಆದೇಶ ಹೊರಡಿಸಿದ್ದು ನನಗೆ ಯಾವುದೇ ರೀಸನ್ ಕೊಡಬೇಡಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಮಾಡಬೇಕು ಅಷ್ಟೇ ನಿಮಗೆ ನಷ್ಟ ಆಗುತ್ತೋ ಲಾಭ ಆಗುತ್ತೋ ಬೇಕಿಲ್ಲ ಬಟ್ ಬಸ್ ಹಾಕಿ ಅಷ್ಟೇ ಕೆಎಸ್ಆರ್ಟಿಸಿ ಇರುವುದು ಜನರ ಸೇವೆಗೆ ಹಾಗಾಗಿ ಎಷ್ಟು ಹಳ್ಳಿಗಳಿವೆ ಅಷ್ಟು ಹಳ್ಳಿಗಳಿಗೂ ಸಹ ಬೆಳಗ್ಗೆ ಸಂಜೆ ಒಂದೊಂದು ಟ್ರಿಪ್ ವ್ಯವಸ್ಥೆ ಮಾಡಿ ಅದಕ್ಕೆ ಒಂದು ತಿಂಗಳ ಕಾಲಾವಕಾಶ ನೀಡುತ್ತಿದ್ದೇನೆ ಎಂದು ತಾಕೀತು ಮಾಡಿದರು ಪ್ರತಿ ಹಳ್ಳಿಗೂ ಕಾಲೇಜ್ ಸ್ಕೂಲ್ ಟೈಮ್ಗೆ ಬಸ್ ಹೋಗ್ಬೇಕು ವೆದರ್ ಇಟ್ ಈಸ್ ಲಾಸ್ ಪ್ರಾಫಿಟ್ ನನಗೆ ಗೊತ್ತಿಲ್ಲ ಪ್ರತಿ ಹಳ್ಳಿಗೂ ಬಸ್ ಹೋಗ್ಬೇಕು ಎಷ್ಟು ಹಳ್ಳಿ ಇದೆ ಬೆಳಗ್ಗೆ ಒಂದು ಟ್ರಿಪ್ ಸಂಜೆ ಒಂದು ಟ್ರಿಪ್ ದಯವಿಟ್ಟು ವಿತ್ ಇನ್ ಒನ್ ಮಂತ್ ಇದಾಗ್ಬೇಕು ನಿಮ್ಮ ಕಮಿಷನರ್ ಗಮನ ತಗೊಂಡ್ರಿ ಯಾವ ಹಳ್ಳಿಗೂ ನಮ್ಮ ಊರಿಗೆ ಬಸ್ ಬರಲಿಲ್ಲ ಅಂತ ಹೇಳ್ಬಾರ್ದು ಮೇಡಮ್ ಒನ್ ಮಂತ್ ಟೈಮು ಈ ಗುರುವಾರ ಇಷ್ಟು ಹಳ್ಳಿಗೆ ಲಾಂಚ್ ಆಗಲಿ ಪ್ರತಿ ಹಳ್ಳಿ ಗಮನ ತೊಗೊಂಡ್ಬನ್ನಿ ಅವತ್ತು ನಾನೇ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಲಾಂಚ್ ಮಾಡ್ತೀನಿ ಮಿಕ್ಕಿದ ಪ್ರತಿ ಹಳ್ಳಿಗೂ ಒಂದ್ಸಲ ಹೋಗಿ ಯಾಕಂದ್ರೆ ತುಂಬಾ ಜನ ಮಕ್ಕಳು 2-3 ಕಿಲೋಮೀಟರ್ ನಡೀತಾರೆ ಪರವಾಗಿಲ್ಲ ಒಂದು ಮಗುನೇ ಇರಲಿ ಬಸ್ ಓಡಿಸಿ ಸರ್ಕಾರ ನಾನು ಕನ್ವಿನ್ಸ್ ಮಾಡ್ಕೊಳ್ತೀನಿ ಒಂದು ಮಗುನೂ ಒಂದು ಮಗು ಅಲ್ವಾ ಮೇಡಮ್ ಒಂದು ಓಟ್ ಬೇಡ ಅಂದಿದೀವಿ ನಾವು ಎಲೆಕ್ಷನ್ ಟೈಮಲ್ಲಿ ಮತ್ತೆ ಒಂದು ಮಗುಗೆ ಯಾಕೆ ಓಡಿಸ್ಬಾರ್ದು ಮಾಡಿ ನಾವು ಖಂಡಿತವಾಗೂ ನೀವು ನನ್ನ ಡಿಪೋರ ಪ್ರಾಫಿಟ್ ಕೊಡಿ ಅಂತ ಕೇಳ್ತಿಲ್ಲ ನನ್ನ ಲಾಸ್ ಆದರೂ ನಾನು ಮ್ಯಾನೇಜ್ ಮಾಡಿಸ್ತೀನಿ ಪ್ರತಿ ಹಳ್ಳಿಗೂ ಬಸ್ ಓಡಿಸಿ ಪ್ಲೀಸ್ ಮೇಡಮ್ ಇನ್ನು ಪ್ರತಿ ಸರ್ಕಾರಿ ಶಾಲೆಯಲ್ಲೂ ಸಹ ಅಂಬೇಡ್ಕರ್ ಫೋಟೋ ಕಡ್ಡಾಯಗೊಳಿಸಿ ಸಾಧ್ಯವಾದರೆ ಖಾಸಗಿ ಶಾಲೆಗಳಲ್ಲೂ ಸಹ ಫೋಟೋ ಇಡುವ ರೀತಿ ವಿನಂತಿ ಮಾಡಿ ಎಂದು ಆಯಾ ಸಂಬಂಧಿಸಿದ ಅಧಿಕಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಸೂಚನೆ ಹೊರಡಿಸಿದರು ಏಟೆಡ್ ಸ್ಕೂಲ್ಸಲ್ಲಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಎಲ್ಲ ಸ್ಕೂಲ್ಸಲ್ಲೂ ಮತ್ತು ಅಮ್ಮ ಯಾಕೆಂದರೆ ಕಲಿಬೇಕು ನಾವು ನಮ್ಮ ನಾಯಕರನ್ನ ವಿದ್ಯಾರ್ಥಿಗಳಿಗೆ ಪರಿಚಯಿಸ್ಬೇಕು ಇದೊಂದು ದಯವಿಟ್ಟು ಒಂದು ಆದೇಶ ಮಾಡಿ ಸರ್ ಆಯ್ತು ಸರ್ ಥ್ಯಾಂಕ್ ಯು ಸರ್ ಶಾಲೆಯಲ್ಲಿ ಅಂಬೇಡ್ಕರ್ ಫೋಟೋ ಇದೆಯಾ ಸರ್ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದು ಡಿ ಡಿ ಪೈನ ಅವರು ಇದು ಮಾಡಬೇಕು ಸರ್ ಬಿ ನನಗೆ ಪ್ರತಿ ಸರ್ಕಾರಿ ಶಾಲೆ ಪ್ರತಿ ಕಾಲೇಜಲ್ಲಿ ಅಂಬೇಡ್ಕರ್ ಫೋಟೋ ಇಡಬೇಕು ಸರ್ ಇದೊಂದು ಪ್ರಾವಿಷನ್ ಮಾಡಿ ಸಾಧ್ಯ ಆದರೆ ಖಾಸಗಿ ಶಾಲೆ ಕಾಲೇಜವರೆಗೂ ಒಂದು ವಿನಂತಿ ಮಾಡಿ ಅವರು ಮಾಡಲಿ ಏಟೆಡ್ ಸ್ಕೂಲ್ಸಲ್ಲಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಎಲ್ಲ ಸ್ಕೂಲ್ಸಲ್ಲೂ ಮತ್ತು ಅಮ್ಮ ಯಾಕೆಂದರೆ ಕಲಿಬೇಕು ನಾವು ನಮ್ಮ ನಾಯಕರನ್ನ ವಿದ್ಯಾರ್ಥಿಗಳಿಗೆ ಪರಿಚಯಿಸ್ಬೇಕು ಇದೊಂದು ದಯವಿಟ್ಟು ಒಂದು ಆದೇಶ ಮಾಡಿ ಸರ್ ಆಯ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅರುಣ್ ಕುಮಾರ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ನಂದಿ ಹಿಲ್ಸ್ಗೆ ಜಾಲಿ ರೈಡ್ಗೆ ಎಂದು ಹೋಗಿ ಹಿಂದಿರುಗುವ ವೇಳೆ ಈಜಾಡಲು ಹೋದ ಬೆಂಗಳೂರು ಮೂಲದ ನಾಲ್ವರು ಸ್ನೇಹಿತರು ನೀರು ಪಾಲಾಗಿರುವ ಘಟನೆ ದೇವನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ ಹೌದು ವಿಶ್ವವಿಖ್ಯಾತ ನಂದಿಗಿರಿ ಧಾಮವನ್ನ ನೋಡಲು ವೀಕೆಂಡ್ನಲ್ಲಿ ಜಾಲಿ ರೈಡ್ಗೆಂದು ಯುವಕ ಯುವತಿಯರು ಬರ್ತಾರೆ ಪ್ರಕೃತಿ ಸೌಂದರ್ಯವನ್ನ ಸವಿದು ಎಂಜಾಯ್ ಮಾಡ್ತಾರೆ ಇದೇ ರೀತಿ ಬೆಂಗಳೂರಿನ ಆರ್ ಟಿ ನಗರ ಹಾಗೂ ಹೆಬ್ಬಾಳ ಮೂಲದ ಶೇಖ್ ತೈರ್
ತೋಹಿದ್, ಶಾಹಿದ್ ಮತ್ತು ಫೈಸಲ್ ಎಂಬ 18 ಆಸುಪಾಸಿನ ನಾಲ್ವರು ಸ್ನೇಹಿತರು ಬೈಕ್ಗಳಲ್ಲಿ ಜಾಲಿ ರೈಡ್ ಎಂದು ನಂದಿ ಹಿಲ್ಸ್ಗೆ ಭಾನುವಾರ ಹೋಗಿದ್ರು. ನಂದಿ ಹಿಲ್ಸ್ನಲ್ಲಿ ಫುಲ್ ಎಂಜಾಯ್ ಮಾಡಿ ಹಿಂತಿರುಗುವ ವೇಳೆ ದೇವನಹಳ್ಳಿ ತಾಲೂಕಿನ ರಾಮನಾಥಪುರ ಕೆರೆಯಲ್ಲಿ ಈಜಲು ಹೋಗಿದ್ದಾರೆ. ಆದರೆ ದುರಾದೃಷ್ಟವಶಾತ್ ಮೊದಲು ನೀರಿಗೆ ಇಳಿದಿದ್ದ ಇಬ್ಬರು ಈಜು ಬರದೆ ಪರದಾಡಿದ್ದಾರೆ. ಇದನ್ನ ಕಂಡ ಮತ್ತಿಬ್ಬರು ಸ್ನೇಹಿತರು ಇವರನ್ನ ರಕ್ಷಿಸಲು ಮುಂದಾಗಿ ಅವರೂ ಸಹ ಮುಳುಗಿ ಹೋಗಿದ್ದಾರೆ. ಇನ್ನು ವಿಷಯ ತಿಳಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಭಾನುವಾರ ಸಂಜೆ ಶೋಧ ಕಾರ್ಯ ನಡೆಸಿ ಇಬ್ಬರ ಮೃತದೇಹವನ್ನ ಹೊರತೆಗೆದಿದ್ದಾರೆ. ಇನ್ನುಳಿದ ಇಬ್ಬರ ಮೃತದೇಹವನ್ನ ಸೋಮವಾರ ಬೆಳಗ್ಗೆ ಪತ್ತೆ ಮಾಡಿದ್ದಾರೆ. ಮೃತದೇಹವನ್ನ ದೇವನಹಳ್ಳಿಯ ಆಕಾಶ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ವಿಶ್ವನಾಥಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ಟಿನಲ್ಲಿ ವೀಕೆಂಡ್ ಟ್ರಿಪ್ನಲ್ಲಿ ಎಂಜಾಯ್ ಮಾಡಲು ಹೋಗಿ ಚಿಗುರು ಮೀಸಿಯ ನಾಲ್ವರು ಸ್ನೇಹಿತರು ದುರಂತ ಅಂತ್ಯ ಕಂಡಿರುವುದು ವಿಪರ್ಯಾಸವೇ ಸರಿ. ಅರ್ಷಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts, keeping the learning standards in mind, compete and excel in the challenging and ever-changing world. So come, join hands with Nandi family and make progress. Kaveri Borewells. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವರೈತ ಬಾಂಧವ ಅಡ್ಡಗಲ್ ಪಾತೂರು ಅಮರೀಶ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿ ಹಲವು ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸುತ್ತಿರುವ ಏಕೈಕ ಬೋರ್ವೆಲ್ ಅದುವೇ ನಿಮ್ಮ ಕಾವೇರಿ ಬೋರ್ವೆಲ್. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಫ್ರೆಶ್ ಬೋರ್, ರಿಬೋರ್ ಮತ್ತು ಫಿಲ್ಟರ್ ಬೋರ್ವೆಲ್ ಅನ್ನು ಕೊರೆಸಿಕೊಡುತ್ತಾರೆ. ಅಲ್ಲದೆ ನಮ್ಮ ಬೋರ್ವೆಲ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದನ್ನು ಕೂಡ ಸರಿಪಡಿಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮಿಲ್ಸ್ ಚಾರ್ಜ್ ಮತ್ತು ವೆಲ್ಡಿಂಗ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಬೋರ್ವೆಲ್ಸ್ ವತಿಯಿಂದಲೇ ಸ್ಕ್ಯಾನಿಂಗ್ ಕೂಡ ಮಾಡಿಕೊಡುತ್ತೇವೆ. ನಮ್ಮಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ಅನ್ನದಾತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿಯೇ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಮತ್ತು ಇವೆಲ್ಲ ರಿಯಾಯಿತಿಗಳೊಂದಿಗೆ ಒಟ್ಟು ಮೊತ್ತದಲ್ಲಿ 2% ರಿಯಾಯಿತಿ ಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರು ಅಮರೀಶ್. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು. ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ. ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ನಾರಾಯಣ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಒನ್ ಆಫ್ ಏಷ್ಯಾಸ್ ಲಾರ್ಜೆಸ್ಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ವಿತ್ 750 ಪ್ಲಸ್ ಬ್ರಾಂಚಸ್ ಸ್ಪ್ರೆಡ್ ಅಕ್ರಾಸ್ ಓವರ್ 23 ಸ್ಟೇಟ್ಸ್ ಇನ್ ಇಂಡಿಯಾ ವಿತ್ ಹೈಯೆಸ್ಟ್ ನಂಬರ್ ಆಫ್ ಆಲ್ ಇಂಡಿಯಾ ರ್ಯಾಂಕ್ಸ್ ಇನ್ ಜೆಇಇ ಮೇನ್ಸ್ ಅಡ್ವಾನ್ಸ್ಡ್ ಅಂಡ್ ನೀಟ್. Experienced and expert faculties from all over India strive to produce the country's top results every year. Admissions are in progress for Narayana Residential Campus, Bangalore. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನು ಮುಂದೆ ವಿನಾಕಾರಣ ಯಾರದೋ ಮಾತು ಕೇಳಿಕೊಂಡು ಪ್ರಕರಣ ದಾಖಲಿಸಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಬೇಡಿ. ಏನೆಲ್ಲದ ಕಾನೂನಿಗೆ ಗೌರವ ನೀಡಿ, ಅದರಂತೆ ನಡೆದುಕೊಳ್ಳುವ ಕೆಲಸ ಮಾಡಿ ಎಂದು ಶಾಸಕ ಪ್ರದೀಪ್ ಈಶ್ವರ್ ಪೊಲೀಸ್ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಈಗ ಇವರು ಕ್ರಾಪ್ಸ್ ಬಗ್ಗೆ ಹೇಳ್ತಾರೆ,
ನನಗೆ ಗೊತ್ತಿರೋ ಪ್ರಕಾರ ಇವರೊಂದು ಸಭೆ ಕರೆದ್ರೆ ಒಂದು 10-20 ಜನ ಹೋಗ್ತಾರೆ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಡಳಿತ ಭವನದಲ್ಲಿ ನಡೆದ ತ್ರೈಮಾಸಿಕ ಸಭೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಶಾಸಕ ಪ್ರದೀಪೇಶ್ವರ್, ಈ ಹಿಂದೆ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವಧಿಯಲ್ಲಿ ಅಮಾಯಕರ ಮೇಲೆ ಸುಖ ಸುಮ್ಮನೆ ಪ್ರಕರಣ ದಾಖಲಿಸಿ ಕೋರ್ಟು ಕಚೇರಿ ಅಲೆಯುವಂತೆ ಮಾಡಲಾಗಿತ್ತು. ಸಾರ್ವಜನಿಕರೇಕೆ ನನ್ನ ಮೇಲೆ 20 ಹೆಚ್ಚು ಪ್ರಕರಣ ದಾಖಲಿಸಿ ತೊಂದರೆ ನೀಡಲಾಗಿತ್ತು? ಇನ್ನು ಮುಂದೆ ಈ ರೀತಿಯ ಬೆಳವಣಿಗೆಗಳು ಕ್ಷೇತ್ರದಲ್ಲಿ ನಡೆಯಬಾರದು. ದೂರು ಹೊತ್ತು ತರುವವರನ್ನ ಕೂರಿಸಿ ಸಮಾಧಾನ ಪಡಿಸಿ ಎದುರಾದವರನ್ನ ಕೂಡ ಕರೆಸಿ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸುವ ಕೆಲಸ ಮಾಡಬೇಕು. ಮಾಜಿ ಸಚಿವರಿಂದಾಗಲಿ ಮಾಜಿ ಶಾಸಕರಿಂದಾಗಲಿ ನಾನು ಶಾಸಕ ಎಂದಾಗಲಿ ನೋಡದೆ ಸತ್ಯವೇನೆಂದು ಪರಿಶೀಲಿಸಿ ನ್ಯಾಯ ನೀಡಿ ಎಂದು ತಾಕೀತು ಮಾಡಿದರು. ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನಾನು ಈ ಮುಂದಿನ ಮೊದಲಿದ್ದಂತ ಎಂಎಲ್ಎಗಳು ಮಾಡಿರೋ ಮಿಸ್ಟೇಕ್ ಮಾಡಕ್ಕೆ ದಯವಿಟ್ಟು 99% ಯಾವುದೇ ಕೇಸ್ ನಿಮ್ ಗಮನಕ್ಕೆ ಬಂದ್ರು ಅದೇನಾಗುತ್ತೆ, ಸಿಲಿ ಸಿಲಿ ರಿಸಲ್ಟ್ ಸ್ಟೇಷನ್ ಬಂದಿರ್ತಾರೆ. 99% ಮಾತುಕತೆ ಮಾಡಿ ರಾಜಿ ಮಾಡ್ಕೊಳ್ಳೋ ಪ್ರಯತ್ನ ಪಡಿ ಸರ್. ಇಫ್ ಇಟ್ ಈಸ್ ಇನ್ಎವಿಟೇಬಲ್ ಅಂದ್ರೆ ಮಾತ್ರ ಅವ್ರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿ. ಯಾಕೆ ಅಂದ್ರೆ ಯಾರೋ ನಮ್ಮ ನಾಯಕ ಕಿತ್ತಾಟಕ್ಕೆ ಫಾಲೋವರ್ಸ್ ಬನ್ನಿ ಹಾಕ್ತಾರೆ ಸರ್. ನೀವು ನನ್ನ ಮಾತು ಕೇಳಬೇಡಿ, ಬೇರೆಯವ್ರ ಮಾತು ಕೇಳಬೇಡಿ, ಕಾನೂನು ಮಾತು ಕೇಳಿ. ನಾನು ನಿಮ್ಮ ಮೇಲೆ ಪ್ರೆಷರ್ ಹಾಕಲ್ಲ ದಯವಿಟ್ಟು, ಯಾಕೆ ಅಂದ್ರೆ ಕಾಮನ್ ಮ್ಯಾನ್ ಸ್ಟ್ರಗಲ್ ಆಗಬಾರ್ದು ಸರ್. ಯಾಕೆಂದ್ರೆ ಹಿಂದಿನ ಬಾರಿ ಶಾಸಕರ ಮಾತು ಕೇಳ್ಕೊಂಡು ಅಂದ್ಮೇಲೆ ನಿಮ್ಮ ಇಲಾಖೆಯವರು 20 ಕೇಸ್ ಹಾಕಿದ್ರು. ಆಗ ನಾನು ಯಾರು ಪ್ರಭಾವ ಹೋಗಿದ್ದು ಅವರು ಒಂದಾದ್ರು, ನಾನು ಮಾತ್ರ ಅಡ್ಕೂರು ಜೈಲಲ್ಲ ಕೂತ್ಕೊಂಡೆ. ವಾಟ್ ಐ ಡಿಡ್ ಮಿಸ್ಟೇಕ್. ಸೊ ಈ ತರ ಇರುತ್ತೆ ಸಿಚುವೇಶನ್. ಸೊ ಸುಧಾಕರ್ ಅವ್ರ ಫಾಲೋವರ್ಸ್ ಆಗ್ಲಿ, ಬಚ್ಚೇಗೌಡರು ಫಾಲೋವರ್ಸ್ ಆಗ್ಲಿ, ಪ್ರದೀಪ್ ಈಶ್ವರ್ ಫಾಲೋವರ್ಸ್ ಆಗ್ಲಿ, ಇವರೆಲ್ಲರೂ ನಿಮ್ ಮುಂದೆ ಯಾರಿಗೂ ದಯವಿಟ್ಟು ಟಾರ್ಗೆಟ್ ಮಾಡಬೇಡಿ. ಮತ್ತೆ ಯಾರು ನಮ್ ಲೋಕಲ್ ಲೀಡರ್ಸ್ ಬಂದು ಅವ್ರ ಮೇಲೆ ಎಫ್ಐಆರ್ ಮಾಡೋದ್ರೆ ನೀವು ಯಾರ ಮಾತು ಕೇಳ್ಬೇಡಿ. ಮೈ ವರ್ಡ್ ಈಸ್ ಇನಫ್, ಮೈ ವರ್ಡ್ ಈಸ್ ದಿಸ್. ನೀವು 99% ಯಾರ ಮೇಲೂ ಟ್ರೈ ಮಾಡಿ. ಯಾಕೆಂದ್ರೆ ಸಫರ್ ಆಗ್ತಾರೆ ಸರ್, ಪಾಪ ಹೆಂಡತಿ ಮಕ್ಕಳನ್ನ ಬಿಟ್ಟು ಅಲ್ಲೋಗ ಅಡಕ್ನೂರಲ್ಲಿ ಹೋಗಿ ಕುತ್ಕೊಂಡ್ರೆ ಈ ರಾಜಕೀಯ ಕುತಂತ್ರ ಕೇಳಕ್ಕೆ ಬಹಳ ಸಫರ್ ಆಗ್ತಾರೆ ಸರ್. ಮತ್ತೆ ಅವರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗೋಗ್ತಾರೆ ಸರ್. ಇಲಾಖೆ ಅವ್ರು ತಪ್ಪು ಮಾಡಿ ಒಂದೇ ಒಂದಿನ ನನ್ನ ಅಡಕ್ನೂರಲ್ಲಿ ಕೂರಿಸಿದ್ದಕ್ಕೆ ಇವಾಗ ನಾನು ಎಂ ಎಲ್ ಎ ಅದೆ. ನನ್ನ ಅವತ್ತು ಕೂರಿಸ್ಲಿಲ್ಲ ಅಂದ್ರೆ ನನಗೆ ಕ್ಲಚ್ಚರೇ ಆಗ್ತಿದ್ದೆ. ಆದ್ರೆ ನಾನೇನೋ ಪಾಸಿಟಿವ್ ಆಗಿ ತಗೊಂಡು ಎಂ ಎಲ್ ಎ ಅದೆ. ತುಂಬಾ ಜನ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗ್ಬಿಡ್ತಾರೆ. ಸೊ ಯಾರಿಗೂ ಟಾರ್ಗೆಟ್ ಮಾಡ್ಬಿಡಿ ಸರ್. ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಅವ್ರು ಕೇಳ್ತಾ ಇದ್ದೀನಿ, ಪಾಪ ಕಾರ್ಯಕರ್ತರು ಇದಾಗೋದು ಬೇಡ. ಅವರು ಲೋಕಲ್ ವೆಂಜೆನ್ಸ್ ಏನೇನು ಇರ್ತೋ ಅದನ್ನೆಲ್ಲ ತಂದು ಇದು ಮಾಡ್ತಾರೆ. ಅದೊಂದು ಅವ್ರ ಪಾಡ್ದು ಅವ್ರು ಬದುಕೊಳ್ಳಿ ಸರ್, ಕನ್ವೆ ಮಾಡಿ. ಯಾಕೆಂದ್ರೆ ಈ 5 ವರ್ಷ ನಾನು ಇರ್ತೀನಿ. ಈ ಅಧಿಕಾರ ಬಚ್ಚೇಗೌಡರಿಗೂ ಶಾಶ್ವತ ಅಲ್ಲ, ಸುಧಾಕರ್ಗೂ ಶಾಶ್ವತ ಅಲ್ಲ, ಪ್ರದೀಪ್ಗೂ ಶಾಶ್ವತ ಅಲ್ಲ. ನನ್ನ ಮೀರ್ಸೋಕ್ ಬರ್ಬೋದು 5 ವರ್ಷಕ್ಕೆ. ನಂದೇ ನಮ್ಮನ್ನು ಕಾಪಾಡೋ ಸರ್. ದಯವಿಟ್ಟು ರಿವೆಂಜ್ ಪಾಲಿಟಿಕ್ಸ್ ಬೇಡ. ನಾನು ಇಲ್ಲೊಂದು ಇನ್ನೊಂದು ಹೇಳಲ್ಲ, ಯಾರ ಮಾತ್ರ ಸಮಾಧಾನ ಮಾಡಿ ಕಳಿಸಿ ಸರ್. ಯಾಕಂದ್ರೆ ಅಣಕನೂರು ಜೈಲ್ ಎಕ್ಸ್ಪೀರಿಯನ್ಸ್ ಬಹಳ ಕಠೋರವಾಗಿರುತ್ತೆ. ಹ್ಯಾವ್ ಸೀನ್ ದಟ್. ಅರುಣ್ ಕುಮಾರ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದಲ್ಲಿ ಶುಭ ಸಮಾರಂಭ ಕಾರ್ಯಕ್ರಮಗಳಿಗೆ ಬ್ಯಾನರ್, ಫ್ಲೆಕ್ಸ್, ಬಂಟಿಂಗ್ಸ್, ಅದು ಇದು ಅಂತ ಏನಾದರೂ ಸುಖ ಸುಮ್ಮನೆ ಹಾಕಿದರೆ ಕಿತ್ತು ಬಿಸಾಕಿ ಎಂದು ಶಾಸಕ ಪ್ರದೀಪೇಶ್ವರ್ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ಮಾಡಿದರು. ಒಂದು ಅಫಿಷಿಯಲ್ ಬೋರ್ಡ್ಸ್ ಎಷ್ಟಿದೆ ಮೇಡಮ್? 16 ಒಂದು ಫ್ಲೆಕ್ಸು ಕಟ್ಟಬಾರ್ದು ಮೇಡಮ್, ಯಾರದೇ ಆಗಲಿ, ಅದು ನಂದಾಗಲಿ ಇನ್ನೊಬ್ಬರದಾಗಲಿ. ಇಲ್ಲ ನೀವು ಒಂದು ಕೆಲಸ ಮಾಡಿ ಮೇಡಮ್, ಆ್ಯಂಡ್ ನಾನು ಬೇಕಾದ್ರೆ ನಾನು ನಿಮ್ಗೆ ಯಾರು ಇಶ್ಯೂ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಒಂದು ಫ್ಲೆಕ್ಸು ಸಿಟಿಯಲ್ಲಿ ಇರಬಾರ್ದು. ನನ್ನ ಫ್ಲೆಕ್ಸು ಬೇಡ, ಬೇರೆಯವ್ರ ಫ್ಲೆಕ್ಸು ಬೇಡ, ಯಾವ ಸ್ಕೂಲ್ ಕಾಲೇಜ್ ಫ್ಲೆಕ್ಸು ಇರಬಾರ್ದು. ಸಿಟಿ ಶುಡ್ ಲುಕ್ ಗ್ರೀನ್. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಡಳಿತ ಭವನದಲ್ಲಿ ನಡೆದ ತ್ರೈಮಾಸಿಕ ಸಭೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ನಗರಸಭೆ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದು, ಜಿಲ್ಲಾ ಕೇಂದ್ರದ ಹಲವು ಭಾಗಗಳಲ್ಲಿ ಬ್ಯಾನರ್, ಫ್ಲೆಕ್ಸ್, ಬಂಟಿಂಗ್ಸ್ ಕಂಡುಬಂದರೆ ಕೂಡಲೇ ಕಿತ್ತು ಬಿಸಾಕಿ, ಅದರಲ್ಲೂ ನನ್ನ ಫ್ಲೆಕ್ಸ್ ಕಂಡರೆ ಮೊದಲು ಕಿತ್ತು ಹೆಸರಿ ಎಂದು ಅಧಿಕಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಖಡಕ್ ಆದೇಶ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ರಾಜಕೀಯ ವ್ಯಕ್ತಿಗಳು ಹಾಗೂ ಯಾವುದೇ ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಿಸಿದ ಫ್ಲೆಕ್ಸ್, ಬ್ಯಾನರ್ಗಳು ಕಂಡು ಬಂದರೆ ಕಿತ್ತು ಬಿಸಾಕಿ. ಚಿಕ್ಕಬಳ್ಳಾಪುರ ತಾಲೂಕಿಗೆ ನೂತನವಾಗಿ ಶಾಸಕರಾದ ಪ್ರದೀಪ್ ಈಶ್ವರ್ಗೆ ಶುಭಾಶಯಗಳು ಸಲ್ಲಿಸುವ ನಿಟ್ಟಿನಲ್ಲಿ ನಗರದಾದ್ಯಂತ ಫ್ಲೆಕ್ಸ್ಗಳು ನಗರದಲ್ಲಿ ರಾರಾಜಿಸುತ್ತಿದ್ದು ಶಾಸಕ ಪ್ರದೀಪ್ ಈಶ್ವರ್ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಕ್ಲೀನ್ ಚಿಕ್ಕಬಳ್ಳಾಪುರ ಮಾಡುವುದಕ್ಕೆ ಜನರು ಸಹಕರಿಸುವಂತೆ ಮನವಿ ಮಾಡಿದರು. ಎಲ್ಲೇ ಬ್ಯಾನರ್ ಕಂಡು ಬಂದರೂ ಕೂಡಲೇ ತೆರವುಗೊಳಿಸುವಂತೆ ನಗರಸಭೆ ಅಧಿಕಾರಿ ಪಂಪಶ್ರೀ ಅವರಿಗೆ ಶಾಸಕ ಪ್ರದೀಪ್ ಈಶ್ವರ್ ಖಡಕ್ ಆದೇಶ ಮಾಡಿದರು. ಒಂದು ಅಫಿಷಿಯಲ್ ಬೋರ್ಡ್ಸ್ ಎಷ್ಟಿದೆ ಮೇಡಮ್? 16 ಒಂದು ಫ್ಲೆಕ್ಸು ಕಟ್ಟಬಾರ್ದು ಮೇಡಮ್, ಯಾರದೇ ಆಗಲಿ, ಅದು ನಂದಾಗಲಿ ಇನ್ನೊಬ್ಬರದಾಗಲಿ. ಇಲ್ಲ ನೀವು ಒಂದು ಕೆಲಸ ಮಾಡಿ ಮೇಡಮ್, ಆ್ಯಂಡ್ ನಾನು ಬೇಕಾದ್ರೆ ನಾನು ನಿಮ್ಗೆ ಯಾರು ಇಶ್ಯೂ ಮಾಡ್ತೀನಿ.
ಯಾವುದೇ ಕಾರಣಕ್ಕೂ ಒಂದು ಫ್ಲೆಕ್ಸು ಸಿಟಿ ಆಗಿರಬಾರ್ದು. ನನ್ನ ಫ್ಲೆಕ್ಸು ಬೇಡ, ಬೇರೆಯವ್ರ ಫ್ಲೆಕ್ಸು ಬೇಡ, ಯಾವ ಸ್ಕೂಲ್ ಕಾಲೇಜ್ ಫ್ಲೆಕ್ಸು ಇರಬಾರ್ದು. ಸಿಟಿ ಶುಡ್ ಲುಕ್ ಗ್ರೀನ್. ನನ್ನ ಫೋಟೋನ ಫ್ಲೆಕ್ಸ್ ಹಾಕಿದ್ರು ನೀವು ಕಿತ್ತಾಕ್ಬಿಡಿ. ಇಲ್ಲ ನೀವು ಇಂಜಿನಿಯರ್ ಬಿಡಿ, ಅಯ್ಯೋ ಶಾಸಕರ ಫೋಟೋ ಇದೆ, ನೀವು ಬಯನೇ ಬೀಳ್ಬಿಡಿ. ನಾಳೆಯಿಂದ ನನಗೆ ಸಿಟಿಯಲ್ಲಿ ಯಾವ ಫ್ಲೆಕ್ಸು ಕಾಣಿಸ್ಬಾರ್ದು. ನನ್ನ ಫೋಟೋ ಫ್ಲೆಕ್ಸ್ ಫಸ್ಟ್ ಕಿತ್ತಾಕಿ ಹೇಳ್ತೀನಿ, ಫಸ್ಟ್ ಕಿತ್ತಾಕಿ. ನನ್ನ ಫೋಟೋ ಫ್ಲೆಕ್ಸ್ ಫಸ್ಟ್ ಕಿತ್ತಾಕ್ಬಿಡಿ. ಒಂದು ಫ್ಲೆಕ್ಸ್ ಅನಧಿಕೃತವಾಗಿರಬಾರ್ದು. ಒಂದ್ಸಲ ಎರಡು ಸಲ ವಾರ್ ಮಾಡಿ ನೀವು ಪ್ರೆಸ್ ಮೀಟ್ ಮಾಡಿ ನೀವು ನೋಟಿಸ್ ಕೊಡಿ, ನಾನು ಇದು ಮಾಡ್ತೀನಿ. ನನ್ನ ಚಿಕ್ಕಬಳ್ಳಾಪುರದಲ್ಲಿ ಯಾವ ಫ್ಲೆಕ್ಸು ಕಟ್ಟಬಾರ್ದು ಮೇಡಮ್. ಬರ್ತ್ಡೇ ವಿಶಸ್ದು ಶುಭಾಶಯಗಳದ್ದು ಯಾವುದಂತೂ ಇರಬಾರ್ದು. ಅದೇನು ನಿಮ್ಮ 16 ಕೋಟಿ ಇದೆ, ಪರ್ಮಿಷನ್ ತಗೊಂಡು ಹಾಕ್ಕೊಳ್ಳಿ. ಇಲ್ಲ ನೀವು ಒಂದು ಕೆಲಸ ಮಾಡಿ, ಒಂದೊಬ್ಬರನ್ನ ರಿಕ್ರೂಟ್ ಮಾಡಿ ಹೇಳ್ತೀನಿ, ಕಟ್ಟಿದ 10 ನಿಮಿಷಕ್ಕಿಂತ ಹಾಕ್ಬಿಡಿ ಹೇಳ್ತೀನಿ. ನೀವು ಅದೇ ಕೆಲಸದಲ್ಲಿ ಫ್ಲೆಕ್ಸ್ ಕಲ್ಚರ್ ಇರಬಾರ್ದು ಮೇಡಮ್. ಯಾವುದೇ ಕಾರಣಕ್ಕೆ ಫ್ಲೆಕ್ಸ್ ಇರಬಾರ್ದು. ನೀವು ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡಿ. ಇವತ್ತು ಫಸ್ಟ್ ಏನು ಕೆಲಸ ಮಾಡಿ ಗೊತ್ತಾ, ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ನನ್ನ ಫೋಟೋ ಫ್ಲೆಕ್ಸ್ನ ಫಸ್ಟ್ ಕಿತ್ತಾಕಿ, ಮಿಕ್ಕಿದ ಫ್ಲೆಕ್ಸ್ ನಾಳೆ ಕಿತ್ತಾಕಿ. ಮೆಸೇಜ್ ಹೋಗಿ ಬಿಡಬೇಡಿ ಮೇಡಮ್. ಸಿಟಿ ಶುಡ್ ಲುಕ್ ಗ್ರೀನ್, ಕ್ಲಿಯರ್ ಆಗಿ ಕಾಣಿಸ್ಬೇಕು. ಇದು ಒಂದು ಜನರೇಷನ್ಗೆ ನಾವು ಮೆಸೇಜ್ ಕೊಡಬೇಕು ಮೇಡಮ್ ಅಲ್ವಾ. ಇಲ್ಲ ನಾನು ಈಗ ಹೇಳ್ತೀನಿ, ನಾನು ಪತ್ರಕರ್ತರು ವಿನಂತಿಸ್ತೀನಿ, ನಾಳೆಯಿಂದ ಚಿಕ್ಕಬಳ್ಳಾಪುರ ಫ್ಲೆಕ್ಸ್ ಫ್ರೀ ಕಲ್ಚರ್ ಸರ್, ಒಂದು ಫ್ಲೆಕ್ಸು ಇರಬಾರ್ದು. ಆಯ್ತಾ, ನಾನು ಕ್ರಮ ತಗೋತೀನಿ. ನಿಮ್ಗೆ ಯಾವ ಇನ್ಫ್ಲೂಯೆನ್ಸ್ ಬಂದರೂ ತಲೆಗೆಡಿಸ್ಕೋಬೇಡಿ. ನೀವು ಯಾರು ಇದು ಮಾಡಿದ್ರು ನೀವು ಇದು ಮಾಡಿಬಿಡಿ. ನೀವು ಇವತ್ತೆಲ್ಲ ಕಿತ್ತಾಕ್ಸ್ಬಿಡಿ. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್. ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು, ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಶ್ರೀ ಸಾಯಿ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್, ಬಶೆಟ್ಟಹಳ್ಳಿ ಗೇಟ್, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ತಾಲೂಕಿನಲ್ಲಿಯೇ ICSE ಪಠ್ಯಕ್ರಮ ಹೊಂದಿರುವ ಏಕೈಕ ಶಾಲೆ. ಹಚ್ಚ ಹಸಿರಿನ ಶಾಲಾ ಆವರಣ, ಉತ್ತಮ ಗುಣಮಟ್ಟದ ಶಿಕ್ಷಣ, ನುರಿತ ಶಿಕ್ಷಕರ ಬೋಧನೆ, ಉತ್ತಮ ಗ್ರಂಥಾಲಯ, ಸುಸಜ್ಜಿತ ತರಗತಿಗಳು, ಪರೀಕ್ಷಾ ಸಭಾಂಗಣ, ಉತ್ತಮ ಆಟದ ಮೈದಾನ, ಆಧುನಿಕ ವಸತಿ ನಿಲಯ, ಪ್ರಯೋಗಾಲಯ, ವಾಹನ ವ್ಯವಸ್ಥೆ, ಚಿಕಿತ್ಸಾಲಯವನ್ನು ಹೊಂದಿದೆ. ವಸತಿ ಸೌಲಭ್ಯದೊಂದಿಗೆ 5-10 ತರಗತಿಯವರೆಗೆ 2023-24 ಸಾಲಿನ ದಾಖಲಾತಿಗಳು ಪ್ರಾರಂಭ. ಶ್ರೀ ಸಾಯಿ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್, ಗ್ರಾಮೀಣ ಭಾಗದ ಗುಣಮಟ್ಟದ ಶಿಕ್ಷಣದ ಹೆಗ್ಗಳಿಕೆ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ICU, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ, 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ವಿಷ್ಣುಪ್ರಿಯ PU ಕಾಲೇಜ್ ಮತ್ತು ವಿಷ್ಣುಪ್ರಿಯ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಜಡಲತಿಮ್ಮನಹಳ್ಳಿ, ಚಿಕ್ಕಬಳ್ಳಾಪುರ. 2023-24 ಸಾಲಿನ ದಾಖಲಾತಿಗಳು ಆರಂಭಗೊಂಡಿದೆ. BCOM ಅಂಡ್ BBAನಲ್ಲಿ ಶೇಕಡ 100% ಫಲಿತಾಂಶ. ಪ್ರತಿ ವರ್ಷ ಕ್ಯಾಂಪಸ್ ಪ್ಲೇಸ್ಮೆಂಟ್ ಇರುತ್ತದೆ. 25 ವರ್ಷದ ಕಾಲೇಜು ಇತಿಹಾಸದಲ್ಲಿ ಹಲವಾರು ವಿದ್ಯಾರ್ಥಿಗಳು ವೈದ್ಯರು, ಇಂಜಿನಿಯರ್ಗಳು ಆಗಿತ್ತಲ್ಲದೆ ಹಲವಾರು ಕಂಪನಿಗಳಲ್ಲಿ, ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಪಡೆದು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ನೀಡಿದ ಕೀರ್ತಿ ವಿಷ್ಣುಪ್ರಿಯ ಕಾಲೇಜಿಗೆ ಸಲ್ಲುತ್ತದೆ. ಕಾಲೇಜಿನ ವಿಶೇಷತೆಗಳು, ಕಡಿಮೆ ಶುಲ್ಕ ಸೌಲಭ್ಯ,
ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಕೊಠಡಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ವಾಣಿಜ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಇಂಡಸ್ಟ್ರಿಯಲ್ ವಿಸಿಟ್ ಮತ್ತು ಔಟ್ಬೌಂಡ್ ಟ್ರಿಪ್ಸ್ ಬಸ್ ಸೌಲಭ್ಯ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7975042702, 9741064186, 8073704922. ಹುಲ್ಲನ್ನು ಮೇಯುತ್ತಿದ್ದ ಹಸುವಿನ ಮೇಲೆ ಎರಡು ಚಿರತೆಗಳು ದಾಳಿ ಮಾಡಿವೆ. ದಾಳಿಯ ರಭಸಕ್ಕೆ ಹಸು ಸಾವಿಗೀಡಾಗಿದ್ದು ರೈತನ ಕೂಗಾಟ ಚಿರಾಟಕ್ಕೆ ಚಿರತೆಗಳು ಓಡಿ ಹೋಗಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಹಿರೇಮುದ್ದೇನಹಳ್ಳಿ ಗ್ರಾಮದ ಗಂಗಾರೆಡ್ಡಿ ಎಂಬುವರಿಗೆ ಸೇರಿದ ಹಸು ಗ್ರಾಮದ ಹೊರವಲಯದಲ್ಲಿ ಹಸು ಮೇಯಿಸುವಾಗ ಚಿರತೆಗಳು ಹಸುವಿನ ಮೇಲೆ ದಾಳಿ ನಡೆಸಿವೆ. ದಾಳಿಯಲ್ಲಿ ಹಸು ಸಾವನ್ನಪ್ಪಿದ್ದು ಚಿರತೆಗಳ ದಾಳಿ ಕಣ್ಣಾರೆ ಕಂಡ ರೈತ ರಕ್ಷಣೆಗಾಗಿ ಕೂಗಿಕೊಳ್ಳುತ್ತಿದ್ದಂತೆ ಚಿರತೆಗಳು ಹಸುವನ್ನು ಅಲ್ಲಿಯೇ ಬಿಟ್ಟು ಕಾಲ್ಕಿತ್ತಿವೆ. ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಗಂಗಾರೆಡ್ಡಿ, ನಮ್ಮ ಊರಿನ ಸುತ್ತ ಪ್ರತಿ 2-3 ತಿಂಗಳಿಗೊಮ್ಮೆ ಚಿರತೆ ದಾಳಿಗಳು ನಡೆಯುತ್ತಲೇ ಇರುತ್ತವೆ. ಈ ಹಿಂದೆಯೂ ಸಹ ನಮ್ಮ ಮನೆಯ ಕರುವಿನ ಮೇಲೆ ದಾಳಿ ಮಾಡಿದ ಚಿರತೆ ಜನರು ಕೂಗಿಕೊಳ್ಳುತ್ತಿದ್ದಂತೆ ಕರುವನ್ನು ಅದೃಷ್ಟವಶಾತ್ ಸ್ಥಳದಲ್ಲಿಯೇ ಬಿಟ್ಟು ಓಡಿ ಹೋಗಿವೆ. ಸದ್ಯ ಈಗಲೂ ಸಹ ಆ ಕರುವಿಗೆ ಚಿಕಿತ್ಸೆ ಕೊಡಿಸುತ್ತಲೇ ಇದ್ದೇವೆ. ಇಷ್ಟರಲ್ಲೇ ಮತ್ತೆ ನಮ್ಮ ಹಸುವಿನ ಮೇಲೆ ದಾಳಿ ನಡೆಸಿ ಕೊಂದು ಹಾಕಿದೆ. ಜೀವನಕ್ಕೆ ಆಧಾರವಾಗಿದ್ದಂತಹ ಹಸು ಚಿರತೆ ದಾಳಿಯಿಂದ ಸಾವಿಗೀಡಾಗಿದೆ. ಸರ್ಕಾರ ಅರಣ್ಯ ಇಲಾಖೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿಕೊಂಡರು. ಕರ್ಸ್ಕೊಂಡು ರೆಂಡು ಹೋಗಿ ಉಗದಾನ್ ಪಟ್ಕೊಂಡೆ ತಿರ್ಗೋಟಿ ಬಾರೋಚಿ ಪಟ್ಕೊಂಡು ವಿಷಯ ಪಟ್ಕೊಂಡೆ ತಿರುಮ್ ತಗೊಂಡ್ರೆ ಅಲ್ಲೇ ಸೌಂಡ್ ಹಿಂದೆ ಸೌಂಡ್ ವೇಸಿ ಅಲ್ಲೇ ಹಿಡಿಕಿಚ್ಕೊಂಡು ತಿರ್ಗಾ ಹೋಗಿ ಎರಡನೇ ವಾಳಕ್ಕೆ ಪಾರಿಸ್ಟ್ಲಿಕ್ಕೆ ಫೋನ್ ಚೇಸ್ತೀನಿ. ಪಾರಿಸ್ಟ್ಲಿ ಹೋಗಿದೆ ವಾಳು ಸುಸಿರಿ ಇರಿಸ್ಕೊಂಡು ಅಂತ ಇಚ್ಚಾಸ್ಕೊಂಡೆ ಅಂತ ಇಚ್ಚಾಸ್ಕೊಂಡು ಸುಸಿ ತಿರ್ಗಿ ಆಮಿಟ್ಗೆ ಡಾಕ್ಟ್ರಿಗೆ ಫೋನ್ ಚೇಸ್ತೀನಿ. ಡಾಕ್ಟ್ರು ಸಹ ವಾಳು ಹೋಗಿ ರಂಗಪ್ಪ ಡಾಕ್ಟ್ರು ಹೋಗಿ ವಾಳು ಹೋಗಿ ಸುಸಿ ಅಂತ ಇಚ್ಚಾಸ್ಕೊಂಡೆ. ಚೆನ್ನಾಗಿ ಕಾಟ್ಬಿಡ್ತಾ ಸರ್ ಪೋಯೋಕ್ಕೆ ಲೋಬಕ್ಕೆ ಪೋದೇ ಸರ್ ಅಂತ ವಸ್ತುನೇ ಇಚ್ಚಾಸ್ಕೊಂಡೆ. ಇವಾಗ ಫೋನೇ ಪೋಲ್ ಮ್ಯಾಮ್ ಅಡವಿಲಕ್ಕೆ ಹೋಗಂಟೆ ಇದೇ ಅಲ್ದು ಇಚ್ಚಾಸ್ಕೊಂಡೆ. ಚೆನ್ನಾಗಿ ಭಯಂಕರಂಗಾ ವಸ್ತಾ ಉಂಟು, ದಿನ ವಸ್ತಾ ಉಂಟು, 3-4 ಕನ್ಫ್ಯೂಸನ್ನೇ ಉಂಟುನಿಗೆ ಮನ್ನ ತೋಟ ಪಡ್ಕೊಂಡು ತಿರ್ಗಾ ಇಟ್ಲೇ ಇರಿಸ್ತಾ ಉಂಡರು. ಚೆನ್ನಾಗಿ ಭಯಂ ಪಡ್ತಾ ಉಂಡ ಮಕ್ಕಿ ಅವು ಇಚ್ಚಾಸ್ಕೊಂಡಿ ನೀವು ಇಚ್ಛೆ ಸರ್ಕಾರ ಮೇಲೆ ಮತ್ತು ಇಚ್ಛೆ ಗಮನ ಪರಿಹಾರ ಅವು ಎಂತ ಬಳುತ್ತೆ ಅಂದ್ರೆ ಓರಿ ಸರ್ ಅದೇ ಅದೇ ಹೋಗಿರುವ ಇರುವಲ್ಲಿ. ಶಿವಕುಮಾರ ಸ್ವಾಮಿ, MMTV ನ್ಯೂಸ್, ದೊಡ್ಡಬಳ್ಳಾಪುರ. ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ನೀಡುವಲ್ಲಿ ಹಲವಾರು ವರ್ಷಗಳಿಂದ ಮೋಸ ಆಗುತ್ತಲೇ ಇದೆ. ಈ ಬಾರಿಯಾದರೂ ಜಿಲ್ಲೆಗೆ ಸಚಿವ ಸ್ಥಾನ ಸಿಗುತ್ತದೆ ಎಂದು ವಿಶ್ವಾಸ ಇತ್ತು, ಅದು ಸಹ ಹುಸಿಯಾಗಿದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ಬೇಸರ ವ್ಯಕ್ತಪಡಿಸಿದರು. ನಾವು ಮಂತ್ರಿ ಸ್ಥಾನದಲ್ಲಿ ನಾವೆಲ್ಲ ಎರಡು ಜಿಲ್ಲೆಯವರು ಹೋಗಿ ನಾನು SN ನಾರಾಯಣ ಸ್ವಾಮಿ ಆಮೇಲೆ ನಮ್ಮ ನಂಜೇಗೌಡರು ಆಮೇಲೆ ನಮ್ಮ ಸುಬ್ಬಾರೆಡ್ಡಿ ಪ್ರದೀಪ್ ಈಶ್ವರು ಸುಧಾಕರನ್ನ ನಾವೆಲ್ಲ ಹೋಗಿ ನಮಗೆ ಮಂತ್ರಿ ಸ್ಥಾನ ಕೊಡಬೇಕು, ಆ ಜಿಲ್ಲೆಗೊಂದು ಈ ಜಿಲ್ಲೆ ಹೋಗಬೇಕು, ನಮಗೆ ಯಾರಿಗಾದ್ರೂ ಕೊಡಿ ನೀವು, ನಾವು ಇಂಥವ್ರಿಗೆ ಅಂತ ನಾವು ಹೆಸರುಗಳೇ ನೀಡುವುದಿಲ್ಲ. ಸಿದ್ದರಾಮಯ್ಯ ಸಚಿವ ಸಂಪುಟ ಭರ್ತಿ ಆಗ್ತಿದ್ದಂತೆ ಅಸಮಾಧಾನದ ಹೊಗೆ ಭುಗಿಲೆದ್ದಿದೆ. ಈ ಬಗ್ಗೆ ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಪ್ರತಿಕ್ರಿಯೆ ನೀಡಿ ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಶಾಸಕ ಕೊತ್ತೂರು ಮಂಜುನಾಥ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಗೆ ಸಚಿವ ಸ್ಥಾನ ಕೊಡದೇ ಇರುವುದನ್ನು ಖಂಡಿಸುತ್ತೇನೆ. ಹಲವಾರು ವರ್ಷಗಳಿಂದ ಸಚಿವ ಸ್ಥಾನದಲ್ಲಿ ಕೋಲಾರ ಜಿಲ್ಲೆಗೆ ಮೋಸ ಆಗಿದೆ. ಜಿಲ್ಲೆಯ ಬಗ್ಗೆ ಗೊತ್ತಿಲ್ಲದವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡ್ತಾರೆ. ಈ ವಿಚಾರ ಮನಸ್ಸಿಗೆ ತುಂಬಾ ಬೇಜಾರು ಆಗ್ತದೆ. ವೈಯಕ್ತಿಕವಾಗಿ ನನಗೆ ಸಚಿವ ಸ್ಥಾನ ಸಿಗಬೇಕೆಂಬುದು ಅಪೇಕ್ಷೆ ಪಟ್ಟಿಲ್ಲ. ಆದರೆ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗಬಾರದು. ದೇಶದಲ್ಲೇ ಬುಡುಗ ಜಂಗಮ ಜಾತಿಯಲ್ಲಿ ನಾನೊಬ್ಬನೇ ಶಾಸಕ ಇದ್ದೇನೆ. ಜಾತಿ ಸಮೀಕರಣದಲ್ಲಿ ನನಗೆ ಸಚಿವ ಸ್ಥಾನ ಸಿಗುತ್ತದೆ ಎಂದುಕೊಂಡಿದ್ದೆ. ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಎಂದು ಅಸಮಾಧಾನ ಇಲ್ಲ, ಆದರೆ ಜಿಲ್ಲೆಗೆ ಸಿಕ್ಕಿಲ್ಲ ಎಂದು ಅಸಮಾಧಾನ ಆಗಿದೆ. ಕೋಲಾರ ಜಿಲ್ಲೆಯಲ್ಲಿ ಯಾರಿಗೆ ಆಗಲಿ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಮಂತ್ರಿ ಸ್ಥಾನದಲ್ಲಿ ನಾವೆಲ್ಲ ಎರಡು ಜಿಲ್ಲೆಯವರು ಹೋಗಿ ನಾನು SN ನಾರಾಯಣ ಸ್ವಾಮಿ ಆಮೇಲೆ ನಮ್ಮ ನಂಜೇಗೌಡರು ಆಮೇಲೆ ನಮ್ಮ ಸುಬ್ಬಾರೆಡ್ಡಿ ಪ್ರದೀಪ್ ಈಶ್ವರು ಸುಧಾಕರನ್ನ ನಾವೆಲ್ಲ ಹೋಗಿ ನಮಗೆ ಮಂತ್ರಿ ಸ್ಥಾನ ಕೊಡಬೇಕು, ಆ ಜಿಲ್ಲೆಗೊಂದು ಈ ಜಿಲ್ಲೆ ಹೋಗಬೇಕು, ನಮಗೆ ಯಾರಿಗಾದ್ರೂ ಕೊಡಿ ನೀವು, ನಾವು ಇಂಥವ್ರಿಗೆ ಅಂತ ನಾವು ಹೆಸರುಗಳೇ ನೀಡುವುದಿಲ್ಲ. ಇದೆಲ್ಲ SN ನಾರಾಯಣ ಸ್ವಾಮಿ ನಾವೆಲ್ಲ ಜೊತೆಯಲ್ಲಿದ್ದೆ ಹೋಗಿದ್ದು, ನೀವು ಯಾರಿಗಾದ್ರೂ ನಮಗೆ ಎರಡು ಜಿಲ್ಲೆಗೂ ಒಬ್ಬೊಬ್ಬರಿಗೆ ಕೊಡಬೇಕು ಅಂತ ಹೇಳಿದ್ವಿ. ಈಗ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಟ್ಟಿದ್ದಾರೆ, ನಮ್ಮ ಜಿಲ್ಲೆ ಕೊಟ್ಟಿಲ್ಲ. ಖಂಡಿತವಾಗಲೂ ನಮ್ಮ ಜಿಲ್ಲೆಗೆ ಕೊಡದೇ ಇರುವಂಥದ್ದನ್ನು ಅದು ಯಾರಿಗನ್ನ ಕೊಡಲಿ, ಅದು ನಮಗೇನು ಇದೇನಿಲ್ಲ. ಖಂಡಿತವಾಗಲೂ ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಡದೇ ಇರುವಂಥದ್ದನ್ನು ನಾನು ಖಂಡಿಸ್ತೀನಿ. ಯಾಕಂದರೆ
ಯಾವಾಗಲೂ ಕೋಲಾರ ಜಿಲ್ಲೆನ ಇದೇ ರೀತಿ ನೋಡ್ತಾ ಇದೆ. 2004 ಶ್ರೀನಿವಾಸ್ ಗೌಡರು ಕಾಂಗ್ರೆಸ್ಸಲ್ಲಿ ಗೆದ್ದಾಗ ಆವಾಗ ಅವರಿಗೆ ಒಂದು ಎರಡು ವರ್ಷ ಏನೋ ಒಂದೂವರೆ ವರ್ಷನ ಎರಡು ವರ್ಷನ ಕೊಟ್ಟಿದ್ದರು ಮಂತ್ರಿ ಶ್ರೀನಿವಾಸ್ ಗೌಡರು. ಅದಾದಮೇಲೆ ರಮೇಶ್ ಕುಮಾರ್ ಸ್ವಾಮಿಗಳಿಗೆ ಮೊನ್ನೆ ನಾವು 2013-18 17 ತಿಂಗಳು ಅವರು ಹೆಲ್ತ್ ಮಿನಿಸ್ಟರ್ ಆಗಿದ್ದರು. ಬರೀ 17 ಮಂತ್ ಹೆಲ್ತ್ ಮಿನಿಸ್ಟರ್ ಆಗಿದ್ದರು. ಬೇರೆಯವ್ರನ್ನ ಯಾರ್ಯಾರನ್ನೂ ಇನ್ಚಾರ್ಜ್ ಆಗ್ತಾರೆ. ಹೀಗೆ ರಾಮಲಿಂಗಾರೆಡ್ಡಿ ಅವ್ರು ಇನ್ಚಾರ್ಜ್ ಆಗಿದ್ದರು, ಅರವಿಂದ್ ಲಿಂಬಾವಳಿ ಇನ್ಚಾರ್ಜ್ ಆಗಿದ್ದರು, ಯು ಟಿ ಖಾದರ್ ಅವರು ಇನ್ಚಾರ್ಜ್ ಆಗಿದ್ದರು, ಈ ಥರ ಬೇರೆ ಬೇರೆಯವರೆಲ್ಲ ಇನ್ಚಾರ್ಜ್ ಆಗ್ತಾರೆ. ಅವರಿಗೆಲ್ಲ ಕೋಲಾರ ಬಗ್ಗೆ ಏನು ಗೊತ್ತಿರುತ್ತೆ ಅಫಿಷಿಯಲ್ಸ್ ಮೊದಲು ಅದೆಲ್ಲ? ಖಂಡಿತವಾಗಲೂ ಕೋಲಾರ ಜಿಲ್ಲೆಗೆ ಯಾವಾಗಲೂ ಈ ಥರ ಮೋಸ ಆಗ್ತಾ ಇರೋದು ಮಂತ್ರಿ ಸ್ಥಾನದಲ್ಲಿ ಇನ್ಚಾರ್ಜಲ್ಲಿ ತುಂಬ ಒಂದು ಬೇಜಾರಾಗುತ್ತೆ ಮನಸ್ಸಿಗೆ. ಅದು ಅಂದರೆ ಈ ಸಲ ನಮ್ಮನ್ನು ನಂಜೇಗೌಡರನ್ನು ನನ್ನನ್ನು ಇಲ್ಲಾಂದರೆ ಎಸ್ ಎನ್ ನಾರಾಯಣ ಸ್ವಾಮಿನೂ ಕನ್ಸಿಡರ್ ಮಾಡ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಕನ್ಸಿಡರ್ ಮಾಡಿಲ್ಲ. ನಮ್ಗೇನು ಅದೇನಿದೇನಿಲ್ಲ. ಒಟ್ಟಲ್ಲಿ ಜಿಲ್ಲೆಗೆ ಅನ್ಯಾಯ ಆಗಬಾರ್ದು ಅದಂತೂ ನಾವು ಹೇಳ್ತೀವಿ ಸರ್. ಜಾತಿ ಸಾಧನೆಯಲ್ಲಿ ನಿಮ್ಮನ್ನು ಜಾತಿ ಸಮೀಕರಣ ಇಡೀ ಭಾರತ ದೇಶದಲ್ಲೇ ಬುಡುಗು ಜಂಗಮ ಜಾತಿಯಲ್ಲಿರುವಂಥವನು ನಾನೊಬ್ಬನೇ ಎಂಎಲ್ಎ. ಕಂಟೆಸ್ಟ್ ಮಾಡಿರೋದು ನಾನೇ, ಗೆದ್ದಿರೋದು ನಾನೇ. ಇದಕ್ಕೆ ಮುಂಚೆ ಒಂದು ಇಬ್ಬರು ಕಂಟೆಸ್ಟ್ ಮಾಡಿದ್ದಾರೆ, ನಮ್ಮ ಸಿಂಗಾಪುರ್ ಗೋವಿಂದು ಅಂತ ಒಬ್ಬರು ಕಂಟೆಸ್ಟ್ ಮಾಡಿದ್ದಾರೆ, ಆಮೇಲೆ ನಮ್ಮ ಆಂಧ್ರದಲ್ಲಿ ಮಲ್ಲಿಕಾರ್ಜುನ ಎನ್ ಎಂ ಸುರೇಶ್ MMTV ನ್ಯೂಸ್ ಶ್ರೀನಿವಾಸಪುರ. ಸೋತರು ಅವರು, ಸೋತರು ಇವ್ರು ಸಿಂಗಾಪುರ್ ಬಂದಿದ್ದು ಬಿಡಿ, ಅವರು ಒಂದು ಹುಚ್ಚಿನ ಥರ ಆಡ್ತಾರೆ. ಪ್ರತಿ ಹಳ್ಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗಿ ಬರಲು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸರ್ಕಾರಿ ಬಸ್ ವ್ಯವಸ್ಥೆ ಕಲ್ಪಿಸಿ KSRTC ಬಸ್ ಅಧಿಕಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಸೂಚನೆ. ನಂದಿ ಹಿಲ್ಸ್ಗೆ ಜಾಲಿ ರೆಡಿ ಹೋಗಿ ವಾಪಸ್ ಬರುವಾಗ ಕೆರೆಯಲ್ಲಿ ಈಜಾಡಲು ಹೋದ ನಾಲ್ವರು ಸ್ನೇಹಿತರು ನೀರು ಪಾಲು. ವಿನಾಕಾರಣ ಪ್ರಕರಣ ದಾಖಲಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ, ಪೊಲೀಸ್ ಅಧಿಕಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ತಾಕೀತು. ಕಾರ್ಯಕ್ರಮಗಳಿಗೆ ಬ್ಯಾನರ್ ಫ್ಲೆಕ್ಸ್ ಬಂಡಿಂಗ್ ಸುಮ್ಮನೆ ಹಾಕಿದರೆ ಕಿತ್ತು ಬಿಸಾಕಿ, ನಗರಸಭೆಯ ಅಧಿಕಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಸೂಚನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.